ಒಂದು 12 ವರ್ಷ 12 ವರ್ಷದಿಂದ ಇವ್ರ ಪೇರ್ ಇವ್ರ ಹೆಸರು ಕಂಟಿನ್ಯೂ ಆಗಿ ಬರ್ತಾ ಇದೆ, ಇವ್ರ ಪೇಮೆಂಟ್ ಹೋಗ್ತಾ ಇದೆ, ಬಟ್ ಕೆಲಸಕ್ಕೆ ಬರಲ್ಲ. ಇವಾಗ ಅಂಥ ರೀತಿಯಲ್ಲಿ ಆ ಗಂಗಾಧರ್ ಅವರಂದು ಇವಾಗ ಕೋವಿಡ್ನಲ್ಲಿ ಕೊರೋನಾದಿಂದ ನಿದ್ರೆಗೊಂಡಿದ್ದಾರೆ. ಇವರು ಕೆಲಸನೂ ಮಾಡಲ್ಲ ಮತ್ತು ಅಟೆಂಡೆನ್ಸಲ್ಲಿ ಹೆಸರಾಗ್ಬಿಟ್ಟು ಇವಾಗ 30 ಲಕ್ಷ ರೂಪಾಯಿ ಅವ್ರಿಗೆ ಕೊಡಬೇಕಂತ ಇಲ್ಲಿನ ಒಂದು ಕೌನ್ಸಿಲರ್ ಗಂಡ ಅವರು ಮತ್ತು ನಮ್ಮ ಪೌರಾಯುಕ್ತರು ಹಳೆ ಪೌರಾಯುಕ್ತರು ಇದ್ರಲ್ಲ ಸರ್ವರ್ಮೆಂಟ್ ಮೇಡಮ್ ಅವರು ಇಬ್ಬರು ಕಳಿಸಿ ಈ 30 ಲಕ್ಷ ದುಡ್ಡನ್ನೇ ಅವ್ರು ಕೊಟ್ಬಿಟ್ಟು ನಮ್ಮ ಅಧಿಕಾರನ ದುರುಪಯೋಗ ಮಾಡಬೇಕು ಹಂಗಂತ ಒಂದು ಸೆಟಲ್ಮೆಂಟ್ ಮಾಡಿಕೊಂಡ್ರು. ಅದರಿಂದ ಆ ಲೆಟ್ರು PDOಯಿಂದ ನಮಗೆ DMAಯಿಂದ ಲೆಟ್ರ್ ಬಂತು. ಈ ಗಂಗಾಧರ್ ಅವ್ರಿಗೂ ಸಭೆಯಲ್ಲಿ ಮಂಡಿಸಿ ಇದನ್ನ ಆದೇಶ ಮಾಡಿಕೊಡಿ ಅಂತ. ದಿನಾಂಕ ನಾವು ಮೀಟಿಂಗ್ ಮಾಡಿದ್ದು ದಿವಸ ಏನು ಮಾಡಿದ್ದೀವಿ, ಸಬ್ಜೆಕ್ಟ್ ನಂಬರ್ 8 ನೋಡಿ, ಸಬ್ಜೆಕ್ಟ್ ನಂಬರ್ 7 & 8 ಆ ಸಬ್ಜೆಕ್ಟ್ ಬಂತು. ಆ ಸಬ್ಜೆಕ್ಟ್ನಲ್ಲಿ ಕೈ ಬಿಡಲಾಗಿತ್ತು ಮುಂದಿನ ಸಭೆಗೆ ಅಂತ ನಾವು ಹಾಕಿದ್ವಿ. ಆ ಸಬ್ಜೆಕ್ಟ್ನ 30 ಲಕ್ಷ ರೂಪಾಯಿ ಅವ್ರಿಗೆ ಕೊಡೋದು ಬಗ್ಗೆ ಕೈ ಬಿಡಲಾಯಿತು ಮುಂದಿನ ಸಭೆ ಅಂತ ನಾವು ತೀರ್ಮಾನ ನೆರವೇರಿ. ಇದು ರೆಗ್ಯುಲೇಷನ್ ಕಾಪಿ, ಸಭೆಯಲ್ಲಿ ತೀರ್ಮಾನ ಕಾಪಿ ಇದು. ಅದರಲ್ಲಿ 8ನೇ ಸಂಘ ಡೇಟ್ ಬಂದ್ಬಿಟ್ಟು ಮೊನ್ನೆ 16/3/2021 11 o'clock ಮೀಟಿಂಗ್ ಆಯ್ತಲ್ಲೋ ಆವತ್ತಿನ ಇಲ್ಲ ನಡೆದಿಲ್ಲ. ಈ ಸಭೆಯಲ್ಲಿ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಮುಂದಿನ ಸಭೆಗೆ ಅಂತ. ಆದರೆ ನಮ್ಮ ಕೌನ್ಸಿಲರ್ ಆದ ಗಂಡ ಒಬ್ಬ ಕೌನ್ಸಿಲರ್ ಹೆಸರು ಸರ್ ಹೆಸರು ನಾನು ಬಹಿರಂಗ ಪಡಿಸ್ತೀನಿ. ಈ 12 ವರ್ಷ ಯಾರು ಗುತ್ತಿಗೆ ತಗೊಂಡ್ರು 14 ಜನ ಫ್ರೀ ಅವ್ರಿಗೆ ಪೇಮೆಂಟ್ ಹೋಗಿದ್ದು. ಮತ್ತು ಇವರು ಕೌನ್ಸಿಲರ್ ಗಂಡ ಯಾರು ಇದರಲ್ಲಿ ಬಂದ್ಬಿಟ್ಟು ಮೇಡಮ್ ಹತ್ರ ಮಿಂಗಲ್ ಆಗಿ ಅವ್ರು ಕೆಲಸ ಮಾಡಿರೋದನ್ನ ನೀವೇ ನೋಡಿ. ತಿಂಗಳಿಗೆ ಎಷ್ಟು ಪೇಮೆಂಟ್ ಇರಿ ನೀವೇ ನೋಡಿ, ನೀವೇ ನೋಡಿ. ನಮ್ಮ DC ಸಾಹೇಬರಿಗೆ ಒಂದು ಆದೇಶ ಕಳಿಸಿದ್ದಾರೆ ಏನಂತ ನೋಡಿ. ಇದು ಲೆಟರು, ಇದರಲ್ಲಿ ಲೆಟರು. ಈ ಹೊಸದಾಗಿ ಬಿಟ್ಟಿರೋ ಗುತ್ತಿಗೆಗಾರಿಗೆ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಈ 30 ಲಕ್ಷ ರೂಪಾಯಿ ಕೋವಿಡ್ 30 ಲಕ್ಷ ರೂಪಾಯಿನ ಕೋವಿಡ್ನ ಕೊಡಬೇಕು ಹಂಗಂತ ಕೊಟ್ಟಿದ್ದಾರೆ. ಅದಕ್ಕೆ ಸಪೋರ್ಟ್ ಲೆಟರ್ ಒಂದು ಬರೆದಿದ್ದಾರೆ. ದಿಸ್ ಈಸ್ ಸಪೋರ್ಟ್ ಲೆಟರ್, ಇದು ಸಪೋರ್ಟ್ ಸಬ್ಜೆಕ್ಟ್ ನಂಬರ್ 8. ನಾವು ಯಾವುದನ್ನ ಕೈ ಬಿಡಲಾಗಿದೆ ಅಂತ ಮುಂದಿನ ಸಭೆಗೆ ನಾವು ಹಾಕಿದ್ದೀವೋ ಅದನ್ನೇ ಸಭೆಯಲ್ಲಿ ಇಟ್ಟು ಪಾಸ್ ಮಾಡಿದ್ದೀವಿ ಅಂತ ದುರುಪಯೋಗ ಮಾಡಿ ಆದೇಶ ಕಳಿಸಿದ್ರು. ಕಮಿಷನರ್ ಅವ್ರ ಸಿಗ್ನೇಚರು ನೋಡಿ, ಇದು ಬಂದ್ಬಿಟ್ಟು ಅವ್ರ ಸಪೋರ್ಟಿಂಗ್ ಕಾಪಿ. ಇದು 30 ಲಕ್ಷ ರೂಪಾಯಿ ಅವ್ರು ಕೊಡಬೇಕು ಹಂಗಂತ ನಾವು ಸಭೆಯಲ್ಲಿ ಇಟ್ಟಿರೋದು ಸಬ್ಜೆಕ್ಟ್ ನಂಬರ್ 7 ಖಾಲಿ 8. ಇದು ಬಂದ್ಬಿಟ್ಟು ಸಭೆಯಲ್ಲಿ ಖಾಲಿ, ಇದು ಖಾಲಿ. ಇದಕ್ಕೆ ಬಂದ್ಬಿಟ್ಟು ಇದಕ್ಕೆ ಸಪೋರ್ಟಿಂಗ್ ಬಂದ್ಬಿಟ್ಟು ಒಂದು ಸುಳ್ಳು ಟೈಪ್ ಮಾಡಿ ನಮ್ಮ ಆದೇಶ ಬುಕ್ನಲ್ಲಿ ಇರೋದು ಅದೆಲ್ಲ ಓವರ್ಟೇಕ್ ಮಾಡಿ ಇವ್ರಿಗೆ 30 ಲಕ್ಷ ರೂಪಾಯಿ ಕೊಡ್ಬೋದು ಹಂಗಂತ ಮಾಡಿದ್ದಾರೆ. ಅದರ ಮಾಹಿತಿ ನಿಮಗೆ ಇರಲಿಲ್ವಾ? ಯಾವುದು ಈ ಮಾಹಿತಿ ನಮಗಿಲ್ಲ. ನಾವು ಕೈ ಸಭೆಯಲ್ಲಿ ಕೈ ಬಿಡಲಾಯಿತು ಅಂತ ಮೊನ್ನೆ ನಾನು ಒಂದು ಯಾವುದೋ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ 5 ಕೋಟಿ ರೂಪಾಯಿದು ಟೆಂಡರ್ ಬಂದ್ಬಿಟ್ಟು ನಿರಾಕರಿಸಿದ ಅದು ರೀಟೆಂಡರ್ ಆಗಬೇಕು ಹಂಗಂತ ಬೇಡ ಅಂತ ಕ್ಯಾನ್ಸಲ್ ಆಗೋ ಮೂಮೆಂಟ್ರಲ್ಲಿತ್ತು. ಆವಾಗ ನಮ್ಮ JD ಸಾಹೇಬರು ಜಾಯಿಂಟ್ ಡೈರೆಕ್ಟ್ರು ಮತ್ತು ನಮ್ಮ ಹೊಸದಾಗಿ ಬಂದಿರುವ ಜಿಲ್ಲಾಧಿಕಾರಿ ಇದು ಕಲೆಕ್ಟರ್ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದನ್ನು ಪುನಃ ನಮಗೆ ರೀಟೆಂಡರ್ ಮಾಡಿಕೊಡ್ಬೇಕು ಸರ್ ಹಂಗಂತ ನಾವು ವಿನಂತಿ ಮಾಡೋಕ್ಕೆ ಹೋಗಿದ್ದವತ್ತು. ಆವಿತ್ತು ಹೋಗೋ ದಿಸಲ್ಲಿ ಇದು ಏನಾಯಿತು ಅಂತ ಕೇಳೋ ಟೈಮಲ್ಲಿ ಈ ಲೆಟ್ರ್ ಇತ್ತು. ಈ ಲೆಟ್ರ್ ನೋಡಿಬಿಟ್ಟು ನನಗೆ ಆಶ್ಚರ್ಯ ಆಯಿತು, ಏನಪ್ಪ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿಲ್ಲ 30 ಲಕ್ಷ ರೂಪಾಯಿ ತೀರ್ಮಾನ ಮಾಡೋ ಥರ ಇದು ಕಳಿಸಿದಾರೆ ಅಂತ. ಇಂಥ ಕಮಿಷನರ್ ಇಟ್ಕೊಂಡು ನಾನು ಕೆಲಸ ಮಾಡ್ಬೋದಾ? ಇಂಥ ಕಮಿಷನರ್ ಇಟ್ಕೊಂಡು ನಾನು ಕೆಲಸ ಮಾಡ್ಬೋದಾ? ಈ ಕೋವಿಡ್ ಟೈಮ್ನಲ್ಲಿ ಅವರು ಬೆಳಗ್ಗೆ ಬಂದು ಕೂತ್ರೆ ಬೆಳಗ್ಗೆ ಸಂಜೆವರೆಗೆ ಎದ್ದೇಳಲ್ಲ, ಆಫೀಸ್ ಬಿಟ್ಟು ಬರಲ್ಲ, ಕೆಲಸ ಮಾಡೋಕ್ಕೆ ಓಡಾಡೋಕೆ ಆಗಲ್ಲ. ನೀವೇ ನೋಡ್ತಾ ಇದ್ದೀರಿ ಈ ಕೋವಿಡ್ ಟೈಮ್ನಲ್ಲಿ ನಾವು ಹಗಲು ರಾತ್ರಿ ಹೆಂಗೆ ದುಡಿತಾ ಇದ್ದಂತ ನಿಮಗೆ ಗೊತ್ತು. ಇವಾಗ ಬಂದಿರೋ ಸ್ಪೆಷಲ್ ಆಫೀಸರು ಮೋಹನ್ ಅವರು ಯುವಕ
ಸ್ಪೆಷಲ್ ಆಫೀಸರ್ ಆಗಿ ಕೆಲಸ ಮಾಡಿದರೆ ಇವಾಗ ನೀವೇ ಗೊತ್ತಾಯಿದೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಬರ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಇದರಲ್ಲಿ ಬಂದ್ಬಿಟ್ಟು ಇದು ಏನಂದರೆ, ನಮ್ಮ KGF ನಲ್ಲಿ ಒಂದು 5-6 ಜನ ಕೌನ್ಸಿಲರ್ಸು ವಿತೌಟ್ ಕೌನ್ಸಿಲರ್ಸು ಇದ್ದಾರೆ. ಅವ್ರ ಹೆಸರೆಲ್ಲ ನಾನು ಬಹಿರಂಗಪಡಿಸ್ತೀನಿ. ಯಾವ ಒಂದು ಕಮಿಷನರ್ ಬರಲಿ ಅವ್ರನ್ನ ಬುಟ್ಟಿಗೆ ಹಾಕೋಬೇಕು. ಇಂಥ ತಪ್ಪು ಮಾರ್ಗ ಅವ್ರಿಗೆ ತೋರಿಸ್ಬೇಕು. ಇಲ್ಲಿ ಬರೋ ಕಮಿಷನರೆಲ್ಲ ಹೊಸಬರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕಂದು ಬರ್ತಾರೆ. ಇವ್ರನ್ನ ಕೆಡಿಸೋ ವ್ಯಕ್ತಿನಲ್ಲಿ ಇವರೇ ಬಂದ್ಬಿಟ್ಟು ಈ ಜೆರಾಕ್ಸ್ಗಳೇ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಅವ್ರ ಮೇಡ ಅವ್ರನ್ನ ಬರೋರನ್ನ ಕೆಡಿಸಿ, ಸರ್ ಒಂದು ನೀವು ನಂಬಲ್ಲ, ಯಾಕೆ ಮುಚ್ಚಿಡ್ತೀರ, ಇಲ್ಲ ನೀವು ನಂಬಲ್ಲ. ಇವಾಗ ನಾವು ಏನಾದರೂ ಒಂದು ಆದೇಶ ಮಾಡ್ತೀವಿ. ಇವಾಗ ನೋಡಿ, ಇವಾಗ ನಾನು ಎಲ್ಲ ಹೆಸರು ಬಯೋಗ್ರೌಂಡ್ಸ್, ನಾನು ಬಂದ್ಬಿಟ್ಟು ಈ ಉದ್ಯೋಗಕ್ಕೋಸ್ಕರ ಭಯಬಲವನಲ್ಲ, ನಾವು ಜನಸೇವೆ ಮಾಡಬೇಕು ಅಂತ ನಮ್ಮ ಮೇಡಮ್ ಅವರು ಮತ್ತು ನಮ್ಮ ಪಕ್ಷದ ಹಿರಿಯವರೆಲ್ಲ ನನಗೆ ಕೊಟ್ಟಿರೋ ಜಾಬ್ ಇದು, ಅದನ್ನು ಒಳ್ಳೇದು ಮಾಡಬೇಕು. ಯಾರು ಕೌನ್ಸಿಲರ್ ಬಂದ್ಬಿಟ್ಟು ನಾಚಿಕೆ ಆಗುತ್ತೆ ನನಗೆ, 1,000 ರೂಪಾಯಿ ತೊಗೊಂಡು ಹೋಗ್ಬಿಟ್ಟು ಅವನೇ ಬಂದ್ಬಿಟ್ಟು ಸಿಗ್ನೇಚರ್ ತೊಗೊಂಡು ಆದೇಶ ಮಾಡ್ಕೊಳ್ತಾನೆ ಒಂದು ಖಾತೆಗೆ. ಅದರಲ್ಲಿ ನಿಜವಾಗ್ಲೇ ಹೇಳ್ತೀನಿ, ಗಂಟೆಗಟ್ಟಲೆ ಬಂದ್ಬಿಟ್ಟು ಕಮಿಷನರ್ ಆಫೀಸ್ನಲ್ಲಿ ನಿನಗೇನೇ ಯಾವ ಕೆಲಸ, ಏನು ಕೆಲಸ ಇದೆ ನಿನಗೆ, ಹೋಗಿ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು. ಯಾವುದಾದ್ರು ಈ ಥರ ಬಂದ್ಬಿಟ್ಟು ಚಿಲ್ಲರೆ ಕೆಲಸಗಳಿದೆ, ಆ ಚಿಲ್ಲರೆ ಕೆಲಸಗಳು ಮಾಡಿಕೊಂಡು ಈ ಆಫೀಸ್ನಲ್ಲಿ ಸುಟ್ಕೊಂಡು ಈ ಫೈಲ್ಗಳು ಮುಟ್ಟೋದು, ಬೇರೆದೆಲ್ಲ ಮಾಡೋದು, ಕಮಿಷನರು ಅವ್ರಿಗೆ ಮಿಂಗಲ್ ಆಗ್ಬಿಟ್ಟು ಮಾಡ್ರೆ ಕಮಿಷನರ್ಗೆ ಆರ್ಡರ್ ಮಾಡ್ತಾನೆ ನನ್ನ ಮುಂದೆನೆ, ನನ್ನ ಮುಂದೆನೆ ಕಮಿಷನರ್ಗೆ ಆರ್ಡರ್ ಮಾಡ್ತಾನೆ, ಹೇ ಹಿಂಗೆ ಬರೀ ಹಂಗಂತ ರೆಗ್ಯುಲೇಷನ್ ಬುಕ್ನಲ್ಲಿ ಬರೆದು ಇಲ್ಲದನ್ನು ಬರೆದು ಅಲ್ಲಿ ಮಾಡ್ತಾರೆ ಅಂದರೆ ಅವ್ರು ಅಂಥ ಕಮಿಷನರ್ ಬಂದ್ಬಿಟ್ಟು ಕೆಡಿಸಿರೋರೇ ನಮ್ಮೂರೇ ಎಲ್ಲರಲ್ಲ. ಗಂಗಾಧರನ್ ಅವರು ಅವರು ಪೌರ ಕಾರ್ಮಿಕರ ಕೆಲಸ ಮಾಡಿದಾರ? ಇಲ್ಲ, ಅವ್ರ ಗುತ್ತಿಗೆಗಾರ ಇದು ಮ್ಯಾನೇಜ್ಮೆಂಟು, ಈಸ್ ಅ ಪ್ರೈವೇಟ್ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಹತ್ರ ಗುತ್ತಿಗೆಗಾರ ಹತ್ರ ಮ್ಯಾನೇಜರ್ ತರ ಮಾಡ್ತಾ ಇದ್ದಿದ್ದು. ಅವ್ರಿಗೂ ನಗರಸಭೆಗೂ ಏನು ಸಂಬಂಧ ಇಲ್ಲ. 150 ಜನ ಬೇರೆಯವರು ಇದ್ದಾರೆ, ಅವ್ರ ಹತ್ರ ಕೇಳಿ, ಎಲ್ಲ ಕಾರ್ಮಿಕರ ಗಂಗಾಧರ PKS ವರ್ಕರ್ ಅಂತ ಕೇಳಿ, ಅವರೇ ಸಿಗ್ನೇಚರ್ ಮಾಡಿ ನನ್ನ ಹತ್ರ ಕೊಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲ ಕೆಲಸ ಮಾಡಿಲ್ಲ, ಕೋವಿಡ್ ನಲ್ಲಿ ಸತ್ತಿದಂತ ಅವ್ರಿಗೆ 30 ಲಕ್ಷ ಹೆಂಗೆ ಕೊಡ್ತೀವಿ ಅಂತ ಆ ಕಾರ್ಮಿಕರೇ ನನ್ನ ಕ್ವಶನ್ ಕೇಳ್ತಾರೆ. ಬಟ್ ಇಂಥದ್ದು ಮಾಡಿದ್ರೆ 14 ಜನ ಇದ್ದಾರೆ ಅದೇ ರೀತಿ ಅಂತ ಹೇಳಿದ್ದೀರಾ, ಅವ್ರ ಮೇಲೆ ಏನಾದರೂ ಕ್ರಮ ತೊಗೊಂಡಿದ್ದೀರಾ? 14 ಜನ ಅವ್ರ ಮುಂದಿನ ಕಾಂಟ್ರಾಕ್ಟ್ ಆದ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೆ ನಾನು, ಕ್ಯಾನ್ಸಲ್ ಆದ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರನ್ನ ಬಂದ್ಬಿಟ್ಟು ಟೆಂಡರು ಬಿಟ್ಟಿಲ್ಲ, ಎಕ್ಸ್ಟೆಂಡ್ ಅಂತ. ಸರ್ಕಾರದ ಹಣನ ದುರುಪಯೋಗ ಆಗಿದೆ ಅಂತ ಇದರಲ್ಲಿ ಅವ್ರ ಮೇಲೆ ಏನಾದರೂ ದೂರು ಕೊಡ್ತೀರಾ? ದೂರು ಕೊಡ್ತೀರಾ ಇಲ್ಲ ಕಂಪ್ಲೇಂಟ್ ಕೊಡ್ತೀರಾ ಈ ತರ ಸರ್ಕಾರ? ನಿಮ್ಮ ನಗರಸಭೆಯಲ್ಲಿ ಏನಾದ್ರು ಸಾಮಾನ್ಯ ಸಭೆಯಲ್ಲಿ ಈ ಸಬ್ಜೆಕ್ಟ್ ನ ಇಟ್ಟು ಯಾವ್ದಾದ್ರು ಒಂದು ನಿರ್ಣಯ ಕೈಗೊಳ್ಳಿ. ಖಂಡಿತ ನಾನು ಹೇಳ್ತೀನಿ ನೋಡಿ, ಇಂಥ ವ್ಯಕ್ತಿಗಳನ್ನ ನಾನು ಬಂದ್ಬಿಟ್ಟು ಯಾರೇ ಇರಲಿ, ನಮ್ಮ ಮೇಡಮ್ ಕೂಡ ಯಾರನ್ನ ತಪ್ಪು ಮಾಡಿ ಅಂತ ಹೇಳಿಲ್ಲ, ಇದು ಒಂದು 5-6 ಜನ ಇದ್ದಾರೆ, ನಾನು ಟೋಟಲ್ ಆಗಿ ಹೇಳಲ್ಲ. ಈ 5-6 ಜನ ಕಮಿಷನ್ ಕೆಡಿಸೋದು ಅವರೇ. ಇವರು ಗಂಟಲು ಗಂಟೆ ಬಂದ್ಬಿಟ್ಟು ಕೂತ್ಕೊಂಡು, ನಿಜವಾಗ್ಲೂ ನಾನು ಕಣ್ಣಾರ ನೋಡಿದ್ದೀನಿ, ನನ್ನ ಹತ್ರ ಬಂದು ಹೇಳಿದ್ದಾರೆ ಇವ್ರು ಕೌನ್ಸಿಲರ್ಸ್ ಕೌನ್ಸಿಲರ್ಸು ಕೌನ್ಸಿಲರ್ ಗಂಡಗಳು ಹೋಗ್ಬಿಟ್ಟು 1,000 ರೂಪಾಯಿ ಕೊಟ್ಬಿಟ್ಟು ಒಂದು ಇದು ಇದರಲ್ಲಿ ಅದೇ ಇದು ಆರ್ಡರ್ ಮಾಡಿಕೊಂಡು ಅವ್ರು ನಗರಸಭೆಯ ಯಾವ ಭಾಗದ ಅವರು ಕೌನ್ಸಿಲರ್? ಸರ್ ಎಲ್ಲರಿಗೂ ಊರಿಗೆ ಅರ್ಧ ಗೊತ್ತು, ನಾನು ಸರ್ ನಾನು ಹೇಳ್ತೀನಿ ನೋಡಿ, ಯಾರು ಇದ್ರೇ ಸರ್ ಅವರು ನಗರಸಭೆಯಲ್ಲಿ ರಾಬರ್ಸನ್ ಪೇಟೆಗೆ ಸೇರ್ತಾರಾ, ಆಂಡರ್ಸನ್ ಪೇಟೆಗೆ ಸೇರ್ತಾರಾ, ಕೋಲ್ಮಡಲ್ ಸೇರ್ತಾರೆ ಸೇರ್ತಾರೆ ನೋಡಿ, ಮೈನ್ಸ್ನಲ್ಲಿ ಬಂದ್ಬಿಟ್ಟು ಯಾವ ಖಾತೆ ಇಲ್ಲ ಸರ್ ಅಂತ ಕ್ಲಾರಿಟಿ ಆಗಿ ಹೇಳ್ಬಿಡಿ ಸರ್. ಆಗ್ತಿ ನಾನು ಹೇಳ್ತೀನಿ, ನಾನು ಬಂದ್ಬಿಟ್ಟು ಯಾರು ಅದೇ 5 ಜನ ಬಂದ್ಬಿಟ್ಟು ಈ ಕಮಿಷನರ್ನಲ್ಲಿ ಕೂಡ ಹೇಳ್ತೀನಿ ನೋಡಿ, ನಿನ್ನ ಕೆಲಸ ಏನಿದೆ 10-15 ನಿಮಿಷ ನೀವು ಒಳಗಡೆ ಮುಗಿಸ್ಕೊಂಡು ಬಂದಿಲ್ಲ ಅಂದರೆ ಇಲ್ಲಿ ನೀನು ಹೋಗಿ ಟೀಕೆ ಮಾಡಿದ್ರೆ ನಾನು ಎಲ್ಲ ಪೇಪರ್ನಲ್ಲಿ ಇಲ್ಲ, ನಾನು ಬಂದ್ಬಿಟ್ಟು ಅಲ್ಲಿ ಫುಲ್ ಬ್ಲಾಸ್ಟ್ ಮಾಡಿ. ಇಷ್ಟು ದಿವಸ ಬಿಟ್ಟು ಈಗ ನೀವು ಕೊಡ್ತಾರ ಅಂತ ಹೇಳಿಕೆ, ಇದು ಕಮಿಷನರ್ ನಿಮಗೆ ಏನು ಅವರಿದ್ದಾಗ ನೀವು ಯಾಕೆ ಇದನ್ನ ಬಹಿರಂಗ? ಸರ್ ಅವ್ರು ಇರುವಾಗ ನಾನು ಬಂದ್ಬಿಟ್ಟು DMA ಇವ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಎಲ್ಲರಿಗೂ ನಾನು ಏನು ನಿಮ್ಮ ಮಾತು ಹೇಳಿದ್ದೀನಿ ಎಲ್ಲ ಲೆಟ್ರ್ ಬರ್ದಿನಿ. ಅವ್ರ ಹೆಸರು ಬಹಿರಂಗಪಡಿಸೋದಕ್ಕೆ ನೀವು ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡಿ? ಹಿಂದೆ ಮುಂದೆ ಯೋಚನೆ ಇಲ್ಲ, ಇನ್ನು ಮೇಲೆ ಬಂದ್ಬಿಟ್ಟು ಅಲ್ಲಿ ಮಾಡಿದ್ರೆ ನಾವು ಬಂದ್ಬಿಟ್ಟು ನಾನು ಖಂಡಿತ ಇಷ್ಟು ದಿವಸ ಮಾಡಿದ್ದೆಲ್ಲ ಬಿಟ್ಬಿಡ್ತೀರಾ? ಇಲ್ಲ, ಇಷ್ಟು ದಿವಸ ಮಾಡಿದ್ದಕ್ಕೆ ಒಬ್ರಿಗೆ ಔಟು, ಅವರೇ ಕಳಿಸ್ಬಿಟ್ರು ಆಚೆ. ಇನ್ನ ಬಂದ್ಬಿಟ್ಟು ಬರೋರ್ನೆಲ್ಲ ಕೆಡ್ಸಕ್ ಆಗಲ್ಲ ಸರ್. ನಮ್ಮ ತಮ್ಮ ಕೆಲಸ ಆಗ್ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಕಮಿಷನರ್ ಕೆಡ್ಸೋರು ಒಂದು 5-6 ಜನ ಇದಾರೆ. ಒಬ್ರು ಕಳಿಸಿಬಿಟ್ಟಿದ್ದಾರೆ, ಯಾರು ಕಳಿಸಿರೋ ಈ ಕಮಿಷನರ್ ಕಳಿಸ್ಬಿಟ್ರಲ್ಲ, IMN ಕಳಿಸ್ಬಿಟ್ರಲ್ಲ, ಈ 5 ಜನ ಸೇರಿ ಎಲ್ಲ 1/2 ಜನ ಗೊತ್ತು, ಊರಿಗೆ ಗೊತ್ತು ಯಾರಂತ. 24 ಅವರ್ಸ್ ಮುನ್ಸಿಪಾಲಿಟಿಯಲ್ಲಿ ಕೆಲಸ, ಯಾವಾಗ ನೋಡಿದ್ರೆ ಕಮಿಷನರ್ ಮುಂದೆ ಕೂತ್ಕೊಳ್ಳೋದು, ಯಾವ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವಾಗ ಅಂಥವರು ಬಂದ್ಬಿಟ್ಟು ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಅಮ್ಮ ಅವರೇ ಬೇಡ, ಇದು ನಮ್ಮ ಊರಿನವರು ಒಳ್ಳೆ ಜನ,
ಕೆಜಿಎಫ್ ಅಂತ ಜನ ಸಿಕ್ಕವ್ರು ಬಂಗಾರ ಅಂತ ಮನ ಜನ ನಮ್ಮ ಬಂಗಾರ ಭೂಮಿನಲ್ಲಿ ಬಂಗಾರ ಅಂತ ಜನ ಅವ್ರ ಜನ ಹತ್ರ ನೀವು ಕೆಲಸ ಮಾಡಿದ್ರೆ ಒಳ್ಳೆಯದು, ಒಳ್ಳೆ ಕೆಲಸ ಮಾಡಿ ಅಂತ ನಾನು ಸರ್ವೋದಯನ್ನು ಹೇಳಿದ್ದೀನಿ. ಇದನ್ನು ನಾವು ಕೆಡಿಸಿಲ್ಲ, ಇದು ಕೇಳಿಲ್ಲ, ನನ್ನ ಮಾತು ಕೇಳಿಲ್ಲ. ಬಟ್ ಇದನ್ನು ಕೆಡ್ಸೋಕ್ಕೆ ಅಂತ ಇದ್ದಾರೆ. ಇವಾಗ ಹೊಸ ಪೌರಾಯುಕ್ತರು ಬಂದಿದ್ದಾರೆ, ಅವ್ರ ಹತ್ರನೇ ಒಂದು ಎರಡು ಮೂರು ಸಲ ತೋರಿಸಿದ್ರೆ ಅಲ್ಲಿ ಕೂತ್ಕೊಂಡ್ರೆ ಎದ್ದು ಹೋಗಲ್ಲ. ಅವರೇ ಬಂದು ನನ್ನ ಹತ್ರ ಹೇಳ್ತಾರೆ, ಏನು ಸರ್ ಮಾಡೋದು, ಬಂದು ಕೂತ್ಕೊಂಡ್ರೆ ಎದ್ದು ಹೋಗೋದೇ ಇಲ್ಲ ಅಂತ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟಾಗಿ ಹೇಳ್ತೀನಿ. ಅವ್ರು ಏನಾದರೂ ಬಂದಿಲ್ಲ ಅಂದರೆ ನಾನು ಬಹಿರಂಗ ಪಡಿಸು, ನಾನು ಆ ಟಿ ವಿನಲ್ಲಿ ತೊಗೊಂಡು ಇಷ್ಟು ದಿನ ಇಷ್ಟು ಅವರ್ಸ್ ಇಷ್ಟು ಅವರ್ ತೊಗೊಂಡು ಇಲ್ಲಿ ಕೂತಿದ್ದಾರೆ, ನಾನು ಬಹಿರಂಗ ಬಿಡ್ತೀನಿ. ನನಗೇನು ಭಯ ಅಲ್ಲ, ನನಗೆ ಬಂದ್ಬಿಟ್ಟು ಉದ್ದಯ ಬಂದ್ಬಿಟ್ಟು ಕೊಟ್ಟಿರೋದು ನಮ್ಮ ಶಾಸಕರು ನಮ್ಮ ಹಿರಿಯರು ಏನು ಕೊಟ್ಟಿರೋದು ಗೊತ್ತಾ, ಜವಾಬ್ದಾರಿಯಿಂದ ಮಾಡಬೇಕು ಅಂತ. ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಆ ಜವಾಬ್ದಾರಿ ಕೆಲಸ ಮಾಡಿದ್ರೆ ಕೂಡ ಇವಾಗ ನೋಡಿ, 1000 ರೂಪಾಯಿ ಕೊಟ್ಬಿಟ್ಟು ಖಾತೆಯಲ್ಲಿ ಸೈನ್ ತೊಗೊಳೋನು, ನನಗೆ ರೆಸ್ಪೆಕ್ಟ್ ಕೊಡ್ತಾನ? ನನಗೆ ಬೇಕವನು, ನನ್ನಿಂದ ಕೆಲಸ ಆಗ್ಬೇಕಾ? ಯಾರು ಕೊಟ್ಟಿರೋ ಸರ್ 1000 ರೂಪಾಯಿ? ಕಮಿಷನರ್ಗೆ. ಇದಕ್ಕೆ ಮುಂಚೆ ಇರೋಗ ಇವಾಗ ಇರೋ ಕಮಿಷನರ್ ಫಸ್ಟು ಸರ್ವರ್ ಮರ್ಚೆಂಟ್? ಹೌದು, 1000 ರೂಪಾಯಿ ಒಂದು ಖಾತೆಗೆ. ಇದು ದೇವ್ರ ಮೇಲೆ ಆಣೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಅವ್ರು ಕೊಟ್ಟಿರೋರು ನನ್ನ ಹತ್ರ ಹೇಳಿದ್ದಾರೆ, ಸರ್ ನೀವೇನು ಸರ್ ಹೇಳಿದ್ರೆ ನಾನು 1000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬರ್ತೀನಿ ಅಂತ. ಒಂದು ಖಾತೆಗೆ? ಒಂದು ಖಾತೆಗೆ 1000 ರೂಪಾಯಿ ಕೊಟ್ಟರೇನೆ ಅಲ್ಲಿ ಆರ್ಡ್ರು. ಆದರೆ ಫಸ್ಟು ಮಾಡ್ತಾ ಇಲ್ಲ ಅಮ್ಮ, ಇವ್ರು ಬಂದ್ಬಿಟ್ಟು ಹೋರಾಡಿ ನೋಡಿದ್ರು ಏನೇನೋ ಮಾಡಿದ್ರು, ಮತ್ತೆ ಇವ್ರ ಸ್ಟೈಲ್ ತೋರಿಸಿದ್ರು. ಕಮಿಷನರ್ ಮಾತ್ರ ಹಣ ತಗೊಳ್ತಾ ಇದ್ರು, ಬೇರೆ ಯಾರು ತಗೊಳ್ತಾ ಇರಲಿಲ್ಲ. ಸರ್ ನನಗೆ ಮಾಹಿತಿ ಬರೋದು ಬಂದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ 1000 ರೂಪಾಯಿ. ನನ್ನ ತಾಯಿ ಮೇಲೆ ಆಣೆ, ನನ್ನ ಮುಗಿಯೋ ದೇವ್ರ ಮೇಲೆ ಆಣೆ. ಇದು ಬಂದ್ಬಿಟ್ಟು ನಡೆದಿದ್ದು, ಇದನ್ನು ಕೆಡಿಸಿದ್ದು ಒಂದು 5 ಮೆಂಬರ್ಸ್, 5 ಮೆಂಬರ್ಸ್ ವಿತ್ ಕೌನ್ಸಿಲರ್, ವಿತ್ ಕೌನ್ಸಿಲರ್ ಗಂಡಸ್ ಕೌನ್ಸಿಲರ್ ಜೆರಾಕ್ಸ್ ಕೌನ್ಸಿಲರ್ಸ್ ಅಥವಾ ಜೆರಾಕ್ಸ್ ಜೆರಾಕ್ಸು ಪ್ಲಸ್ ಕೌನ್ಸಿಲರ್ ಇದ್ದಾರೆ. ಇದರಲ್ಲಿ ಕೌನ್ಸಿಲರ್ಸು ಇದ್ದಾರೆ, ಜೆರಾಕ್ಸು ಇದ್ದಾರೆ. ಹೋಗ್ಬಿಟ್ಟು ಇದ್ರ ಕೆಡಿಸಿ ನಮ್ಮ ನಾಶನ ಮಾಡಿದ್ದಾರೆ. ಇನ್ನೂ ನಾನು ಅವ್ರನ್ನ ಹೋಗಿ ಕೆಡಿಸಿದ್ರೆ ಅವ್ರ ಹೆಸರೆಲ್ಲ ಬಹಿರಂಗಪಡಿಸ್ತೀನಿ. ಇವಾಗ ಇರೋವಂಥ ಕಮಿಷನರ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ಅದಕ್ಕೆ ಇರೋವ್ರಿಗೆ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಮಾಧ್ಯಮದವ್ರಿಗೂ ನಿಮ್ಗೂ ಕೈ ಮುಗಿತೀನಿ, ಎಲ್ಲರಿಗೂ ಕೈ ಮುಗಿತೀನಿ. ಅವ್ರನ್ನ ಕೆಲಸ ಮಾಡೋಕ್ಬಿಡಿ, ನಿಮ್ಮ ಕೆಲಸ ಏನಿದೆ ಒಂದು 10 ನಿಮಿಷ ಮಾಡಿ ಬರ್ರಿ. ಇದು ಸರ್ವಜನಕದ ಕಚೇರಿ, ಯಾರನ್ನೂ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರನ್ನ ಬುಟ್ಟಿಗೆ ಹಾಕಬೇಕು ಅಂತ ಮಾತ್ರ ತಿಳ್ಕೊಬೇಡ್ರಿ. ನೀವು ಬುಟ್ಟಿಗೆ ಹಾಕಬೇಕು ಅಂತ ತಿಳಿಸಿ ಅವ್ರನ್ನ ಕೆಡಿಸಿದ್ರೆ ಸರ್ವರ್ ಮೇಡಮ್ ಅವ್ರು ಕೂಡ ಒಳ್ಳೆಯವರೇ, ನಾವು ಇದು ಮಾಡೋ ಟೈಮ್ನಲ್ಲಿ ಕೂಡ ಒಳ್ಳೆಯವರೇ. ಬಟ್ ನಾವು ಯಾರಿಗೂ ಜಗ್ಗಲ್ಲ ಅಂತ ಹೇಳಿದ್ರೆ ಅವ್ರನ್ನ ಜಗ್ಬಿಟ್ರು. ಅವ್ರ ಮನವೊಲಕ್ಕೆ ಮಾಡಿ ಹಿಂಗೆ ಬಂದ್ಬಿಟ್ಟು ಟುಸ್ ಮಾಡಿ ಬಿಸಾಕ್ಬಿಟ್ರು. ಯಾರನ್ನ ಅವ್ರ ಸಗಾಯ ಜಾಸ್ತಿ ಯಾರು ಪಡೆದ್ರು ಅವ್ರನ್ನೇ ಬಂದ್ಬಿಟ್ಟು ಅವ್ರನ್ನ ಕೆಡಿಸಿ ಇವಾಗ ಮನೆ ಕೆಲಸ ಸ್ಥಿತಿನಲ್ಲಿ ಅವ್ರು ಬಂದ್ಬಿಟ್ರು. ಇಲ್ಲಾಂದರೆ ಇಂಥ ಕೆಲಸ ಮಾಡ್ತಾರೆ ಯಾರಾದರೂ? ಇಂಥ ಕೆಲಸ ಮಾಡ್ತಾರೆ ಯಾರಾದರೂ? ಮಾಡ್ತಾರೆ ಇಂಥ ಕೆಲಸ? ಇಂಥ ಕೆಲಸ ಮಾಡ್ತಾರ? ಇದಕ್ಕಿಂತ ಒಬ್ಬ ಇದ್ದಾನೆ ಕೌನ್ಸಿಲರ್ ಗಂಡ, ಇದಕ್ಕೆ ಇದು ಹಿಂದೆ ಇದು ಹಿಂದೆ ಯಾರು ಸರ್? ನಾನು ಬಹಿರಂಗ ಪಡಿಸ್ತೀನಿ, ಎಲ್ಲ ದಸ್ತಾವೇಜುಗಳು ಗೊತ್ತು. ಯಾವ ಭಾಗದ ಕೌನ್ಸಿಲರ್ ಸರ್? ಈ ಯಾರಿಗೆ ಇದು ಸಂಬಂಧಪಟ್ಟಿದ್ದಾರೋ ಅವರು, ಮುಂದಿನ ಕಾಂಟ್ರಾಕ್ಟರ್ಗೆ ಸಂಬಂಧಪಟ್ಟಿರೋರು ಆತನೇ, ಮುಂದಿನ ಸಬ್ಜೆಕ್ಟ್ ಎಲ್ಲ ಬರೆದಿದ್ದೆ ಆತನೇ, ಎಲ್ಲ ಬಂದ್ಬಿಟ್ಟು ನಾವೆಲ್ಲ ಯಾವಾಗ ಬಹಿರಂಗ ಪಡಿಸ್ತೀರಿ ಸರ್? ತಿದ್ದುಕೋಬೇಕು, ತಿದ್ದುಕೋಬೇಕು. ನೀವು ಯಾವಾಗ ಬಹಿರಂಗ ಪಡಿಸ್ತೀರಿ? ನೀವು ಇನ್ನೂ ಆಫೀಸ್ನಲ್ಲಿ ಅದೇ ಥರ ಬಂದರೆ ಹೇಳ್ಕೊಂಡು ಬಂದು ನಾನೇ ಹೇಳ್ತೀನಿ ಇಂಥ ವ್ಯಕ್ತಿ ಅಂತ ಹೇಳ್ತೀನಿ. ನನಗೇನು ಇದು, ನಾನು ಅಲ್ಲಿ ಸರ್ ಇಂಥ ತಪ್ಪುಗಳು ಮಾಡಿದ್ರೆ ಅವ್ರ ಮೇಲೆ ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ಇಲ್ಲ DC ಕಂಪ್ಲೇಂಟ್ ಮಾಡ್ತೀರಾ, ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತೀರಾ, ಇಲ್ಲ ಸುಮ್ಮನೆ ಅವ್ರಿಗೆ ಓಕೆ ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ ನೀವು ತಿದ್ಕೊಳ್ಳಿ ಅಂತೀರಾ? DCಲಿಂದ ನಾನು ಫಸ್ಟು ನಮ್ಮ ಮೇಡಮ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಸೆಕೆಂಡ್ ನಮ್ಮ DCಗೆ ಕೊಡ್ತೀನಿ, ಮೂರನೇದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಆಫೀಸ್ನಲ್ಲಿ ಬಂದ್ಬಿಟ್ಟು ನಮ್ಮ ಪೇಪರ್ಸ್ ಯಾರು ಮುರ್ತಾನೋ ಫಸ್ಟ್ ಬಂದ್ಬಿಟ್ಟು ಎಲ್ಲ CCTV ಕ್ಯಾಮ್ರಾ ಜಾಸ್ತಿ ಹಾಕ್ತೀನಿ, ಪೊಲೀಸ್ನಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ. ನೀನು ಇವಾಗನೇ ವಿಸ್ಟಿಂಗ್ ಪಾಸ್ ಹಾಕಿದ್ರೆ ಹೇಳ್ತಾನೆ, ವಿಸ್ಟಿಂಗ್ ಪಾಸ್ ಹೇಳಿದ್ರೆ ಹೇಳ್ತಾನೆ, ಈತಂದು ಎಷ್ಟು ದಿನ ನಡೀತಿದ್ದೆ, ಎಷ್ಟು ದಿನ ಅಧ್ಯಕ್ಷರಾಗಿದ್ದಾರೆ. ವಿಸ್ಟಿಂಗ್ ಪಾಸ್ ಆದಮೇಲೆ ಸ್ವಲ್ಪ ಕಂಟ್ರೋಲ್ ತೊಗೊಂಡು ಬಂದಿದ್ದೀನಿ ನಾನು. ಅದನ್ನ ಬಂದ್ಬಿಟ್ಟು ನಮ್ಮ ವಿಸ್ಟಿಂಗ್ ಪಾಸ್ ಬರೆಯೋರ ಹತ್ರ ಹೇಳ್ತಾನೆ, ಅದು ಎಷ್ಟು ದಿನ ಇರೋದು, ಎಷ್ಟು ದಿನ ನಡೆಯೋದು ನೋಡೋಣ ಅಂತ. ಅಂಥ ವ್ಯಕ್ತಿ ಅದಕ್ಕೆಲ್ಲ ನಾನು ಭಯ ಬೀಳಲ್ಲ. ಒಂದು ದಿವಸ ಇದ್ರೆ ಕೂಡ ನಾನು ಬಂದ್ಬಿಟ್ಟು ನೆಟ್ಟಕ್ಕೆ ಕಳಿಸ್ಬಿಡ್ತೀನಿ. ನನ್ನ 6 ತಿಂಗಳ ಅವಧಿನಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತು. ಮಾರ್ಕೆಟ್ ವಿಷಯ 40 ವರ್ಷ ಯಾರೂ ಸಾಧಿಸೋ ಕೆಲಸ ನಾನು ಮಾಡಿದ್ದೀನಿ. 1.5 ಲಕ್ಷದಿಂದ ಇವತ್ತು 40 ಲಕ್ಷಕ್ಕೆ ಅದು ಬಾಡಿಗೆ ತಗೋ ರೀತಿಯಲ್ಲಿ ತೊಗೊಂಡು ಬಂದ್ಬಿಟ್ಟು ಇವತ್ತು ನಾಳೆ ಅದು ಆದೇಶ ಬಂದಮೇಲೆ 40 ಲಕ್ಷ ರೂಪಾಯಿ ತಿಂಗಳಿಗೆ ವಸೂಲಿ ಮಾಡೋ ಕೆಲಸ ನಾನು ಮಾಡಿದ್ದೀನಿ. ಪ್ರಿಯಾಬಾರ್ ಬಾಡಿಗೆ ಹೆಚ್ಚಳ ಆಗುತ್ತೆ, ಹೆಚ್ಚಳೆ 1.5 ಲಕ್ಷ ಬರ್ತಾ ಇತ್ತು, ಇವಾಗ 40 ಲಕ್ಷ ರೂಪಾಯಿ ಬರೋ ಆದೇಶ ಮಾಡಿ ನಾವು ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಇವಾಗ ಕಳಿಸಿದ್ವಿ. ಅದಕ್ಕೂ ನಮ್ಮ ಜಿಲ್ಲಾ ಸಾಹೇಬರು ಕಲೆಕ್ಟರ್ ಸಾಹೇಬರು ಬಂದ್ಬಿಟ್ಟು ಒಪ್ಕೊಂಡಿದ್ದಾರೆ, ನೀವು ಮಾಡ್ಬೋದು, ಇದರಲ್ಲಿ ರೂಲಿಂಗ್ ಇದೆ ಅಂತ. ಅದನ್ನು ಮಾಡ್ತಾಯಿದ್ದೀನಿ ನಾನು.
ಎರಡನೇದು ಬಂದ್ಬಿಟ್ಟು ಪ್ರಿಯಬಾರು, ಎಷ್ಟು ವರ್ಷದಿಂದ ಇತ್ತು ಅದನ್ನ ಬಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಎಲ್ಲ ಬಡವ ಅವ್ರನ್ನ ಬಂದ್ಬಿಟ್ಟು 30 ವರ್ಷ ಸಾಧಿಸಿದ ಕೆಲಸ ನಾನು ಮಾಡಿದ್ದೀನಿ. ಅದೇ ರೀತಿ ಎಲ್ಲ ಕೆಲಸಗಳಲ್ಲಿ ಒಂದೊಂದು ಕೆಲಸನೂ ಒಂದು ಅರ್ಧ ಎಕರೆ ಸೈಕಲ್ ಸ್ಟ್ಯಾಂಡ್ಗೆ ಕಾಂಕ್ರೀಟ್ ಹಾಕಿದ್ದೀನಿ, ಇನ್ನೂ ಒಂದು 2-3 ರೋಡ್ ಹಾಕ್ಸಿಬಿಟ್ಟು ಅದನ್ನು ಸೈಕಲ್ ಸ್ಟ್ಯಾಂಡ್ ಶಿಫ್ಟ್ ಮಾಡೋಕ್ಕೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. 3 ಸೈಕಲ್ ಸ್ಟ್ಯಾಂಡ್ ರೆಡಿ ಮಾಡಿದ್ರೆ ನಮ್ಮ ನಗರದಲ್ಲಿ ಟ್ರಾಫಿಕ್ಗೆ ಕಡಿಮೆ ಆಗುತ್ತೆ. ಆ ಟ್ರಾಫಿಕ್ಕೆಲ್ಲ ಕಡಿಮೆ ಆದರೆ ನಗರದಲ್ಲಿ ಒಂದು ಬೈಕ್ ಕೂಡ ನಾವು ರೋಡ್ನಲ್ಲಿ ನಿಲ್ಸೋಕ್ಕಾಗಲ್ಲ. ಈ ಬೈಕ್ ಸವಾರಿ ಅವ್ರಿಗೆ ಬಂದ್ಬಿಟ್ಟು ನಾವು ಸೈಕಲ್ ಸ್ಟ್ಯಾಂಡ್ ಬೈಕ್ ಸ್ಟ್ಯಾಂಡ್ ಕೊಟ್ಟಿಲ್ಲ ಅಂದರೆ ನಾವು ರೋಡ್ನಲ್ಲಿ ನಿಂತ್ಕೊಂಡಿದ್ದರೆ ನಾನು ಫೈನ್ ಹಾಕೋಕ್ಕಾಗಲ್ಲ. ನೀವು ಬೇಕಾದರೆ ನೋಡಿ ಇನ್ನೂ ಒಂದು ತಿಂಗಳ ಒಳಗಡೆ, ಇಲ್ಲಾಂದರೆ ಈ ಕೋವಿಡ್ ಮುಗಿಯೋ ಸಂದರ್ಭದಲ್ಲಿ ನಾನು ಗ್ಯಾರಂಟಿ ಆಗಿ ಒಂದೇ ಒಂದು ವೆಹಿಕಲ್ಲು ರೋಡ್ನಲ್ಲಿ ನಿಲ್ಲಿಸೋ ಅವಕಾಶ ಕೊಡಲ್ಲ. ಎಲ್ಲರೂ ಅವ್ರಿಗೆ ಇದು ಕೊಟ್ಬಿಟ್ಟು ಇವಾಗ ಏನು 10 ರೂಪಾಯಿ ತಗೊಳ್ತಾರೆ, ನಾನು 5 ರೂಪಾಯಿ ಇದು ಕಡಿಮೆ 5 ರೂಪಾಯಿ ಬಾಡಿಗೆನಲ್ಲಿ ಒಂದು ದಿವಸ ಎಲ್ಲ ನಿಲ್ಲಿಸೋರು 5 ರೂಪಾಯಿ. ಆ ಥರ ಸ್ಟೇಟ್ ವೇ ಮುನ್ಸಿಪಾಲ್ಟಿ ಕಲೆಕ್ಟ್ ಮಾಡೋ ಥರ ಒಂದು 3 ಸೈಕಲ್ ಸ್ಟ್ಯಾಂಡ್ ರೆಡಿ ಮಾಡ್ತಾಯಿದ್ದೀನಿ. ನನಗೆಲ್ಲ ಬಂದ್ಬಿಟ್ಟು ಕರೆಕ್ಟಾಗಿ ನಿಮ್ಮ ಕೋವಿಡ್ ಎಲ್ಲ ಮುಗಿದ್ರೆ ಇನ್ನು 2 ತಿಂಗಳಲ್ಲಿ ನಾನು KGF ಬದಲಾವಣೆ ಮಾಡಿ ತೋರಿಸ್ತೀನಿ ಗ್ಯಾರಂಟಿ. ಅಂಥ ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ಎಷ್ಟು ಇವಾಗ 15th ಫೈನಾನ್ಸ್ನಲ್ಲಿ ಬೋರ್ವೆಲ್ಸ್ಗಳು ಲೈಟ್ ಇರಲಿ, ಬೇರೆ ಕಾಮಗಾರಿಗಳೆಲ್ಲ ನಡೀತಾ ಇದೆ, ಅದೆಲ್ಲ ಒಂದು ಅಂದಕ್ಕೆ ತಗೊಂಡು ಬಂದಿದ್ದೀನಿ. ಇದೆಲ್ಲ ನನ್ನ ಸಾಧನೆ ಅಲ್ವಾ, ಎಲ್ಲ ಜನ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಿಂದ ಇವಾಗ ಒಬ್ಬ ಹೊಸ ಕಮಿಷನರ್ ಕೂಡ ನಮಗೆ ಫುಲ್ಲ ಒಂದು ಸರ್ಕಾರ ಕೊಡ್ತಾಯಿದ್ದಾರೆ. ಒಂದು 5 ಗಂಟೆಗೆ ಎದ್ದು ಬರ್ತಾಯಿದ್ದಾರೆ, ವಾರ್ಡ್ ಹೋಗ್ತಾಯಿದ್ದಾರೆ, ಅವ್ರಿಗೆ ಕೆಲಸ ಗೊತ್ತಿದೆ. ಇವರಂಥ ಯುವಕರು ಮುಂದುವರೆದ್ರೆ ನನಗೆ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ. ಇನ್ನೊಂದು ಏನಂದರೆ ನಮ್ಮ ಆಫೀಸ್ನಲ್ಲಿ ಇಂಥ ಬ್ರೋಕರ್ಸ್ ಎಲ್ಲ ಅರ್ಧ ಭಾಗ ಕಟ್ ಮಾಡಿ ಓಡಿಸಿದ್ದೀನಿ. ಇನ್ನೂ ಕೆಲವರು ಇದ್ದಾರೆ, ನಾನು ಹುದ್ದೆ ಹೋದ್ರೂ ಸರಿ ಅವ್ರನ್ನ ಮಾತ್ರ ನಾನು ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡಿ ಕೆಡ್ಸಿದ್ದು, ಈ ಊರಿನ ಕೆಲಸ ಮಾಡಿದ್ರೆ ನಾನು ಬಿಡೋದೇ ಇಲ್ಲ. ಇದು ಮಾತ್ರ ಸತ್ಯ ಹೇಳ್ತೀನಿ, ನನ್ನ ಉದ್ಯೋಗಲ್ಲ ದೊಡ್ಡದು, ನನ್ನ ನಿಯತ್ತು ನಿಜಾಯಿತಿ ನಮಗೆ ಮೇಡಮ್ ಕೊಟ್ಟಿರೋ ಇದು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ದೊಡ್ಡದು. ಅದರಿಂದ KGF ಚೆನ್ನಾಗಿರ್ಬೇಕಾದ್ರೆ ನಮ್ಮೂರವರೇ ನಮ್ಮನ್ನ ಬರೋರನ್ನೆಲ್ಲ ಕೆಡಿಸ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳನ್ನ ಬಂದ್ಬಿಟ್ಟು ಕಲೆ ಎತ್ತಬೇಕು. ಕಲೆ ಎತ್ತಿಲ್ಲ ಅಂದರೆ ಗಿಡ ಬರಲ್ಲ. ಆ ಗಿಡ ಬರಬೇಕಾದ್ರೆ ಆ ಕಲೆ ಎತ್ತಿಬಿಟ್ಟು ಇದು ಮರಕ್ಕೆ ಬಂದ್ಬಿಟ್ಟು ಒಳ್ಳೆಯದು ಆಗುತ್ತೆ. ಆ ಥರ ಕಲೆ ನಾನು ಎತ್ತೋದು ನಿಶ್ಚಯವಾಗಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.